ತಪಸ್ಕಾಲದ ಎರಡನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಮೀಕ ಪ್ರವಾದಿಯ ಪುಸ್ತಕದಿಂದ ವಾಚನ. ಸರ್ವೇಶ್ವರ, ನಿಮ್ಮ ಮಂದೆಗೆ ಸೇರಿದ ಜನರನ್ನು ಕುರಿಗಾಯಿಯಂತೆ ಪರಿಪಾಲಿಸಿರಿ. ನಿಮ್ಮ ಸ್ವಾಸ್ಥ್ಯವಾಗಿ ಮಂದೆಯಾಗಿ ಇರುವಂಥ ಜನರು ಸುತ್ತಮುತ್ತಲು ಫಲವತ್ತಾದ ಹಸಿರು ಭೂಮಿ ಇದ್ದರೂ ಮರಳುಗಾಡಿನಲ್ಲಿ ಪ್ರತ್ಯೇಕವಾಗಿ ಜೀವಿಸುತ್ತಿರುವರು. ಪೂರ್ವಕಾಲದಲ್ಲಿದ್ದಂತೆ ಈಗ ಅವರು ಬಾಷನ್ ಮತ್ತು ಗಿಲಿಯಾದ್ ನಾಡುಗಳಿಗೆ ತೆರಳಿ ಪೋಷಣೆ ಪಡೆಯಲಿ. ಈಜಿಪ್ಟ್ ದೇಶದಿಂದ ನಮ್ಮನ್ನು ಹೊರತಂದ ದಿನಗಳಲ್ಲಿ ನೀವು ಮಾಡಿದ ಮಹತ್ ಕಾರ್ಯಗಳನ್ನು ಮರಳಿ ಮಾಡಿ ತೋರಿಸಿರಿ. ನಿಮ್ಮಂತಹ ದೇವರು ಯಾರಿದ್ದಾರೆ? ತಮ್ಮ ಸ್ವಂತ ಜನರಲ್ಲಿ ಅಳಿದುಳಿದವರ ಅಪರಾಧಗಳನ್ನು ಲೆಕ್ಕಿಸದೆ ಅವರ ದ್ರೋಹಗಳನ್ನು ಕ್ಷಮಿಸುವಂತಹ ದೇವರು ಯಾರಿದ್ದಾರೆ? ನೀವು ನಿತ್ಯಕ್ಕೂ ಕೋಪಿಷ್ಠರಾಗಿರದೆ ಕರುಣೆ ತೋರಿಸುವುದರಲ್ಲೇ ಸಂತುಷ್ಟರಾಗಿರುವಿರಿ. ಮತ್ತೊಮ್ಮೆ ನಮಗೆ ದಯ ತೋರಿ, ನಮ್ಮ ಅಪರಾಧಗಳನ್ನು ಅಳಿಸಿಬಿಡಿ, ಅವನ್ನು ತುಳಿದು ಸಮುದ್ರದ ತಳಕ್ಕೆ ತಳ್ಳಿಬಿಡಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದಂತೆ ಯಾಕೋಬ ವಂಶದವರಿಗೆ ನಂಬಿಕಸ್ಥರಾಗಿರಿ, ಅಬ್ರಹಾಮನ ವಂಶದವರಿಗೆ ಪ್ರೀತಿಪರರಾಗಿರಿ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮೀಕ ಪ್ರವಾದಿಯ ಒಂದು ಸುಂದರವಾದ ಪ್ರಾರ್ಥನೆಯನ್ನ ಇಂದಿನ ವಾಚನದಲ್ಲಿ ಆಲಿಸಿದ್ದೇವೆ. ಕುರಿಗಾಯಿಯಂತೆ ನಮ್ಮನ್ನು ಸಲಹಿರಿ. ನೀವು ಕುರಿಗಾಯಿ, ನಾವು ಕುರಿಗಳು, ದಿಕ್ಕುಪಾಲಾಗಿದ್ದೇವೆ. ನಮಗೆ ದಾರಿ ತೋರುವವರು ಯಾರು ಇಲ್ಲ. ನೀವು ಒಬ್ಬ ಒಳ್ಳೆಯ ಕುರಿಗಾಯಿ ಅಂತ ನಮಗೆ ದಾರಿ ತೋರಿರಿ. ನಾವು ನಿಮ್ಮ ಮಂದೆಗಳು, ನೀವು ನಮ್ಮ ಕುರಿಗಾಯಿ. ಸುತ್ತಮುತ್ತ ಹಸಿರು ಹುಲ್ಲುಗಾವಲಿದ್ದರೂ ಮರಳುಗಾಡಿನಲ್ಲಿ ನಾವು ಅಲೆದಾಡುತ್ತಿದ್ದೇವೆ. ಇಂತಹ ಒಂದು ಪ್ರಾರ್ಥನೆಯನ್ನ ಮೀಕ ಪ್ರವಾದಿ ಇನ್ನು ಮಾಡುತ್ತಾನೆ. ಸುತ್ತಮುತ್ತ ಹಚ್ಚ ಹಸಿರಿದ್ದರೂ ನಾವು ಮರುಭೂಮಿಯಲ್ಲಿದ್ದೇವೆ. ಇಂತಹ ಒಂದು ಉಪಮೆ ಇಲ್ಲಿ. ನಮ್ಮ ಸುತ್ತಮುತ್ತ ದೇವರ ವರದಾನದಿಂದ, ದೇವರ ಆಶೀರ್ವಾದಗಳು, ದೇವರ ವರದಾನಗಳು, ದೇವರ ಇರುವಿಕೆ, ಪ್ರಸನ್ನತೆ ನಮ್ಮ ಸುತ್ತ ಹಸಿರು ಹುಲ್ಲುಗಾವಲಿನಂತೆ ಇದೆ. ಆದರೆ ನಾವು ನಮ್ಮ ಪಾಪಗಳಿಂದಾಗಿ ದೇವರನ್ನು ತೊರೆದಿದ್ದರ ಫಲವಾಗಿ ನಾವು ಮರುಭೂಮಿಯಲ್ಲಿ ಬಾಳುತ್ತಿದ್ದೇವೆ. ಹಸಿರು ಇಲ್ಲದಂತಾಗಿದೆ, ಮೇವಿಲ್ಲ, ಸಾಂತ್ವನವಿಲ್ಲ, ನೆರಳಿಲ್ಲ. ಅಂತಹ ಒಂದು ಕಷ್ಟದಲ್ಲಿದ್ದೇವೆ. ನಮ್ಮ ಪಾಪದಿಂದಾಗಿ ನಾವು ಕಷ್ಟಪಡುತ್ತಿದ್ದೇವೆ. ನೀವು ಕ್ಷಮಿಸುವಂತಹ ದೇವರು, ಕರುಣಾಮಯಿ ದೇವರು. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ಎಲ್ಲವನ್ನ ಮರೆತು ನಮ್ಮನ್ನು ಮತ್ತೆ ಮತ್ತೆ ಕ್ಷಮಿಸುವಂತಹ ದೇವರು. ನಾವು ಎಷ್ಟೇ ತಪ್ಪು ಮಾಡಿದವರು ಅವುಗಳನ್ನು ಲೆಕ್ಕಿಸದೆ ಕ್ಷಮಿಸುವಂತಹ ದೇವರು ನೀವಾಗಿರುವುದರಿಂದ ನಮ್ಮನ್ನು ಮತ್ತೊಮ್ಮೆ ಕ್ಷಮಿಸಿಬಿಡಿ. ನಮ್ಮ ಪಾಪಗಳನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿದು ಬಿಡಿ. ಹೇಗೆ ನಮ್ಮ ಪುತ್ರಗಳನ್ನು ಮುಂದೆ ನಡೆಸಿಕೊಂಡು ಹೋದರೆ ಈಗಲೂ ನಮ್ಮನ್ನು ಹಾಗೆ ನಡೆಸಿಕೊಂಡು ಹೋಗಿ ಎಂಬುದಾಗಿ ಪ್ರಾರ್ಥಿಸುತ್ತಾನೆ. ಒಬ್ಬ ಭಕ್ತನ ಪ್ರಾರ್ಥನೆ, ಒಬ್ಬ ದೀನನ ಪ್ರಾರ್ಥನೆ, ತನ್ನ ತಪ್ಪನ್ನು ಅರಿತುಕೊಂಡಿರುವಂತಹವನ ಪ್ರಾರ್ಥನೆ. ಬಹಳ ಸುಂದರವಾದ ಪ್ರಾರ್ಥನೆ. ಈ ವಾಚನವನ್ನು ಇಂದು ನಾವು ಮತ್ತೆ ಮತ್ತೆ ಓದಿ ಈ ಪ್ರಾರ್ಥನೆಯನ್ನು ದೇವರಿಗೆ ನಾವು ಸಲ್ಲಿಸಬೇಕು. ಬಹಳ ಸುಂದರವಾದ ಮಾತುಗಳು. ನಮ್ಮ ಸುತ್ತಮುತ್ತಲಿರುವ ಆ ಹಸಿರು ಹುಲ್ಲುಗಾವಲನ್ನು ನೋಡಲು ಅಸಾಧ್ಯರಾಗಿರುವಂತಹ ಪರಿಸ್ಥಿತಿ ನಮ್ಮದು. ಮರುಭೂಮಿಯಲ್ಲಿ ಬಾಳುತ್ತಿದ್ದೇವೆ, ನರಳಾಡುತ್ತಿದ್ದೇವೆ. ಅದಕ್ಕೆ ಕಾರಣ ದೇವರಲ್ಲ, ಅದಕ್ಕೆ ಕಾರಣ ನಾವು. ಆದ್ದರಿಂದ ಈ ಮೀಕ ಪ್ರವಾದಿ ಪ್ರಾರ್ಥಿಸುತ್ತಾನೆ, ಸ್ವಾಮಿ ನೀವು ಕುರಿಗಾಯಿ, ಮತ್ತೆ ನಮಗೆ ದಾರಿ ತೋರಿರಿ, ನಮ್ಮನ್ನು ಹಸಿರು ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗಿರಿ. ನಮ್ಮ ಮರುಭೂಮಿಯಲ್ಲಿ ನಾವು ಎಷ್ಟೇ ಹೋರಾಡಿದರೂ ಕೆಲವು ಓಎಸ್ಎಸ್ಗಳನ್ನು ಮಾತ್ರ ಕಾಣಬಹುದು ಹೊರತು ನಾವು ಸಂತುಷ್ಟರಾಗಲು ಸಾಧ್ಯವಿಲ್ಲ. ನಮ್ಮ ಪಾಪದ ಜೀವನದಲ್ಲಿ ನಾವು ಬಾಳುತ್ತಿರುವಾಗ ಸಂತುಷ್ಟರಾಗಲು ಸಾಧ್ಯವಿಲ್ಲ. ನಾವು ಈ ಜಗತ್ತಿನಲ್ಲಿ ಎಷ್ಟೇ ಹೋರಾಡಿದರೂ, ಎಷ್ಟೇ ಓಡಾಡಿದರೂ, ಎಷ್ಟೇ ಶ್ರಮ ವಹಿಸಿದರೂ ನಮ್ಮನ್ನು ಯಾವ ಶಕ್ತಿಯೂ ಸಂಪೂರ್ಣವಾಗಿ ಸಂತುಷ್ಟಗೊಳಿಸಲಾಗದು. ಎಲ್ಲ ಆ ಸಂತೋಷ ತಾತ್ಕಾಲಿಕವಾದುದು. ದೇವರು ಮಾತ್ರ ನಮ್ಮಲ್ಲಿರುವಂತಹ ಆ ಖಾಲಿ ಜಾಗವನ್ನು ತುಂಬಬಲ್ಲರು. ಮರುಭೂಮಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಸಂತುಷ್ಟಗೊಳಿಸಲು ಸಾಧ್ಯವಿಲ್ಲ. ಹಚ್ಚ ಆ ಹಸಿರುಗಾವಲಿನಲ್ಲಿ ಮಾತ್ರ ನಾವು ಸಂತುಷ್ಟರಾಗಬಲ್ಲೆವು, ಸಾಂತ್ವನವನ್ನು ಪಡೆಯಬಲ್ಲೆವು, ವಿರಾಮವನ್ನು ಪಡೆಯಬಲ್ಲೆವು. ಆದ್ದರಿಂದ ಆ ದೇವರ ಆ ಹಚ್ಚ ಹಸಿರಾದ ಹುಲ್ಲುಗಾವಲಿನಲ್ಲಿ, ಅವರ ಪ್ರಸನ್ನತೆಯಲ್ಲಿ, ಅವರ ಇರುವಿಕೆಯನ್ನು ಅರಿಯುತ್ತಾ, ಅವರ ಬರುವಿಕೆಗಾಗಿ ಕಾಯುತ್ತಾ
ಬಾಳೋಣ. ಆವಾಗ ನಮ್ಮ ಜೀವನದಲ್ಲಿ ನಾವು ಆ ಹಸಿರನ್ನು, ನೆರಳನ್ನು, ವಿರಾಮವನ್ನು, ಸಾಂತ್ವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಆ ದೇವರು ನಮ್ಮನ್ನು ಹರಸಲಿ. ನಮ್ಮೆಲ್ಲರನ್ನು ನಮ್ಮ ಪಾಪದ ಮರುಭೂಮಿಯಿಂದ ವರದಾನಗಳ ಹಚ್ಚ ಹಸಿರಿನ ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗಲಿ. ಈ ವರದಾನಕ್ಕಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರ ಇರುವಿಕೆಯನ್ನು ಅರಿಯಲು ಆ ದೇವರೇ ನಮಗೆ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಆ ದೇವರ ಮಂದೆಯಾಗಿ, ಆ ದೇವರನ್ನು ನಮ್ಮ ಕುರಿಗಾಯಿಯಾಗಿ ಸ್ವೀಕರಿಸುತ್ತಾ, ಆತನನ್ನು ಹಿಂಬಾಲಿಸುತ್ತಾ ಆ ಹಸಿರು ಗಾವಲಿನಲ್ಲಿ ವಿರಾಮ ಪಡೆಯುವಂತಹ ಭಾಗ್ಯ ನಮ್ಮೆಲ್ಲರದಾಗಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.